ಭಾವನಾ ವಾರ್ತೆಗೆ ಸ್ವಾಗತ. ನಾನು ಉಷಾ ಭವಾನಿ ಶಂಕರ್. ವಾರ್ತೆಗಳ ವಿವರ. ರಾಜ್ಯ ಮೀನುಗಾರಿಕಾ ಇತಿಹಾಸದಲ್ಲಿಯೇ ಪ್ರಪ್ರಥಮ ಬಾರಿಗೆ ನಿಗದಿತ ಸಮಯದಲ್ಲಿ ರಿಯಾಯಿತಿಯ ದರದಲ್ಲಿ ಸಾಂಪ್ರದಾಯಿಕ ಮೋಟರೀಕೃತ ನಾಡದೋಣಿ ಮೀನುಗಾರರಿಗೆ ಕೈಗಾರಿಕಾ ಸೀಮೆ ಎಣ್ಣೆ ವಿತರಿಸುವ ಕಾರ್ಯಕ್ಕೆ ಚಾಲನೆ ನೀಡಲಾಗಿದೆ ಎಂದು ಮೀನುಗಾರಿಕಾ ಮತ್ತು ಬಂದರು ಒಳನಾಡು ಸಚಿವ ಮಂಕಾಳ್ ವೈದ್ಯ ಹೇಳಿದರು. ಅವರು ತೆಂಗಿನಗುಂಡಿ ಮೀನುಗಾರಿಕಾ ಬಂದರಿನಲ್ಲಿ ರಿಯಾಯಿತಿ ದರದಲ್ಲಿ ಸಾಂಪ್ರದಾಯಿಕ ಮೋಟರೀಕೃತ ನಾಡದೋಣಿ ಮೀನುಗಾರರಿಗೆ ಕೈಗಾರಿಕಾ ಸೀಮೆ ಎಣ್ಣೆ ವಿತರಣೆ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು. ಕಳೆದ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಮೀನುಗಾರರಿಗೆ ಸೀಮೆ ಎಣ್ಣೆ ನೀಡದೆ ಸಂಕಷ್ಟಕ್ಕೆ ದೂಡಿತ್ತು. ಇದನ್ನು ಗಂಭೀರವಾಗಿ ಪರಿಗಣಿಸಿದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ನೇತೃತ್ವದ ಕರ್ನಾಟಕ ಸರ್ಕಾರದ ಆದೇಶದಂತೆ ರಾಜ್ಯ ಕರಾವಳಿಯ ಎಲ್ಲಾ ನಾಡದೋಣಿ ಮೀನುಗಾರರ ಸಮಸ್ಯೆ ಬಗೆಹರಿಸುವ ನಿಟ್ಟಿನಲ್ಲಿ ಸೀಮೆ ಎಣ್ಣೆ ವಿತರಣೆ ಕಾರ್ಯಕ್ಕೆ ಮುಂದಾಗಿದ್ದೇನೆ. ಪ್ರತಿ ನಾಡದೋಣಿ ಮೀನುಗಾರರಿಗೂ 300 ಲೀಟರ್ ಕೈಗಾರಿಕಾ ಸೀಮೆ ಎಣ್ಣೆ ದೊರೆಯಲಿದೆ. ರಾಜ್ಯ ಸರ್ಕಾರ 92ಕ್ಕೆ ಖರೀದಿ ಮಾಡಿ ಮೀನುಗಾರರಿಗೆ 57ಕ್ಕೆ ನೀಡುತ್ತಿದೆ. ಅಂದರೆ ರಾಜ್ಯ ಸರ್ಕಾರ 35 ರೂಪಾಯಿಗಳ ಸಬ್ಸಿಡಿಯನ್ನು ಮೀನುಗಾರರಿಗೆ ನೀಡುತ್ತಿದೆ. ಒಂದು ವೇಳೆ ಕೇಂದ್ರ ಸರ್ಕಾರಕ್ಕೆ ಮೀನುಗಾರರ ಹಿತ ಕಾಪಾಡುವ ಇಚ್ಛೆ ಇದ್ದರೆ ಮತ್ತಷ್ಟು ದರದಲ್ಲಿ ರಿಯಾಯಿತಿ ದೊರಕುತ್ತದೆ ಎಂದರು. ಕೈಗಾರಿಕಾ ಸೀಮೆ ಎಣ್ಣೆಯನ್ನು ದೇಶದಲ್ಲಿ ಮೊದಲ ಬಾರಿಗೆ ಕರ್ನಾಟಕ ರಾಜ್ಯದಲ್ಲಿ ನೀಡಿದ ಸರ್ಕಾರ ನಮ್ಮದು. ಹೇಳಿದ ಗ್ಯಾರಂಟಿಗಳನ್ನು ಚಾಚು ತಪ್ಪದೆ ಈಡೇರಿಸಿದ್ದೇವೆ. ಕಳೆದ ಬಾರಿಯ ಮೀನುಗಾರಿಕೆ ಇಲಾಖೆಯಿಂದ ಸಾಕಷ್ಟು ಅನುದಾನ ತಂದರೂ ನಂತರ ಬಂದ ಶಾಸಕ ಅದನ್ನು ಈಡೇರಿಸುವಲ್ಲಿ ಸಂಪೂರ್ಣ ವಿಫಲರಾಗಿದ್ದಾರೆ ಎಂದು ಹೇಳಿದರು. ನೀವು ಮೀನುಗಾರಿಕೆ ಮಾತ್ರ ಮಾಡಿ ನಿಮಗೆ ಏನು ಬೇಕು ಸಹಾಯ ನಾವು ಮಾಡ್ತೇವೆ ಅಂತ ಹೇಳಿದ್ದೇವೆ. ಅವರಿಗೆ ನಾವು ಇದನ್ನು ಮುಡಿಸಬೇಕಾಗ್ತದೆ ಅಂದ ತಕ್ಷಣ ಫಸ್ಟ್ ಹೇಳಿದ್ದು ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಆ ಕೆಲಸ ಮಾಡೋದು ನಿನ್ನ ಕೆಲಸ, ನೀನು ಆ ಇಲಾಖೆ ಮಂತ್ರಿ ಇದ್ದೆ, ನೀನು ಮಾಡಬೇಕು ಅಂತ ಹೇಳಿದ ಪ್ರಕಾರ ಇವತ್ತು ನಾವು 3 ಜಿಲ್ಲೆಯಲ್ಲಿ ಅಂದರೆ ಇಡೀ ರಾಜ್ಯದಲ್ಲಿ ಇವತ್ತು ನಾವು ಇಂಡಸ್ಟ್ರಿಯಲ್ ಎಣ್ಣೆಯನ್ನು ಖರೀದಿ ಮಾಡಿ ಪ್ರಪ್ರಥಮ ಬಾರಿಗೆ ಇಡೀ ದೇಶದಲ್ಲಿ ಅದು ಆಗಸ್ಟಲ್ಲೇ ಕೊಡಬೇಕು ಅಂತ ತೀರ್ಮಾನ ಮಾಡಿದ್ರು. ನಾವು 9 ತಿಂಗಳಂದರೆ ಇಲ್ಲ, ನಾವೀಗ ಮೊದಲನೇ ಥರ ಅಲ್ಲ, 2 ತಿಂಗಳ ನಾವು ರಜಾ ಮಾಡೋದು ಜೂನ್ ಜುಲೈಯಲ್ಲಿ ಆಗಸ್ಟ್ 1ರಿಂದ ಸ್ಟಾರ್ಟ್ ಆಗೋದ್ರಿಂದ ಆಗಸ್ಟಲ್ಲಿ ನಾವು ಎಣ್ಣೆ ಕೊಡಲೇಬೇಕು, ಅವ್ರಿಗೆ ತೊಂದರೆ ಆಗ್ತದೆ ಅನ್ನುವಂಥ ಉದ್ದೇಶದಿಂದ ನಾವು ಆಗಸ್ಟ್ 1ನೇ ತಾರೀಕಿನಿಂದ ನಿಮಗೆ ಸೀಮೆ ಎಣ್ಣೆಯನ್ನು ಕೊಡುವಂಥ ಕೆಲಸ ನಾವು ಇವತ್ತು ಮಾಡಿದ್ದೇವೆ. ಇವತ್ತು ನಿಮಗೆ ಯಾವುದೇ ರೀತಿಯಲ್ಲಿ ತೊಂದರೆ ಆಗದೆ ನಾವು 300 ಲೀಟ್ರ್ ಕೊಡಲಿಕ್ಕೆ ರೆಡಿ ಇದ್ದೇವೆ. 100 ಕೋಟಿ ಆದರೂ ಮೀನುಗಾರರಿಗೆ ಸಬ್ಸಿಡಿ ಕೊಡಲಿಕ್ಕೆ ನಾವು ರೆಡಿ ಇದ್ದೇವೆ. ನಿಮಗೆ ಅನುಕೂಲ ಆಗಬೇಕು, ನಿಮಗೆ ದೇವರು ಚೆನ್ನಾಗಿ ಇಟ್ಟಿರಬೇಕು ಅನ್ನುವಂಥ ಉದ್ದೇಶದಿಂದ ನಾವು ಈ ಕಾರ್ಯಕ್ರಮವನ್ನು ಹಾಕ್ಕೊಂಡಿದ್ದೇವೆ. ನಮ್ಮ ಸರ್ಕಾರ ನುಡಿದಂತೆ ನಡೆದಿದೆ, ಎಲ್ಲೂ ವ್ಯತ್ಯಾಸ ಮಾಡೋದಿಲ್ಲ. ಸಾಮಾನ್ಯ ಜನಕ್ಕೆ, ಬಡವರಿಗೆ, ಮೀನುಗಾರರಿಗೆ, ಕೂಲಿ ಕಾರ್ಮಿಕರಿರ್ಬೋದು, ಯಾವುದೇ ಒಂದು ವರ್ಗದ ಜನರಿಗೆ ಎಲ್ಲೂ ವ್ಯತ್ಯಾಸ ಆಗದೇ ಇದ್ದ ಹಾಗೆ ನೋಡ್ಕೊಳ್ಳುವಂಥ ಕೆಲಸ ನಾವು ಮಾಡ್ತಾ ಇದ್ದೇವೆ, ನಮ್ಮ ಸರ್ಕಾರ ಮಾಡ್ತಾ ಇದ್ದೇವೆ. ನಿಮ್ಮ ಆಶೀರ್ವಾದದಿಂದ ನಾವು ಇವತ್ತೇ ಮಂತ್ರಿಯಾಗಿ ನಿಮ್ಮ ಎದುರು ಬಂದು ನಿಂತು ನಿಮ್ಮ ಕೆಲಸ ಮಾಡಲಿಕ್ಕೆ ನಾವು ಶುರು ಮಾಡಿದ್ದೇವೆ. ಬಹಳ ಸಂತೋಷದಿಂದ ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದ್ದೇವೆ. ಮೀನುಗಾರ ಮುಖಂಡ ಸೋಮನಾಥ್ ಮೊಗೇರ್ ಮಾತನಾಡಿ, ಸಾಂಪ್ರದಾಯಿಕ ಮೀನುಗಾರರು ಹಿಂದುಳಿದ ಮೀನುಗಾರರಾಗಿದ್ದಾರೆ. ಸೀಮೆ ಎಣ್ಣೆಗೆ ಸಾಕಷ್ಟು ಕಷ್ಟ ಅನುಭವಿಸಿದ್ದೇವೆ. ಕೇಂದ್ರದ ತನಕವೂ ನಿಗಮದ ಮೂಲಕ ಮನವಿ ನೀಡಿದ್ದೇವೆ. ಕಳೆದ ವರ್ಷ ಸೆಪ್ಟೆಂಬರ್ ಅವಧಿಯಲ್ಲಿ ಬರಬೇಕಾಗಿತ್ತು, ಆದರೆ ಬಂದಿಲ್ಲ. ಇದರಿಂದ ಮೀನುಗಾರಿಕೆ ಕಷ್ಟ ಸಾಧ್ಯವಾಗಿತ್ತು. ಸಚಿವರು ಹೊಸ ಸಾಹಸಕ್ಕೆ ಕೈಹಾಕಿ ಮೀನುಗಾರರನ್ನು ಸಂಕಷ್ಟದಿಂದ ಪಾರು ಮಾಡಿದ್ದಾರೆ ಎಂದರು. ಮಹೇಶ್ ಕುಮಾರ್, ಕೇಶವ್ ಗೋವಿಂದ್ ಮೊಗೇರ್, ವಿಠಲ್ ದೈಮನೆ, ಜಟ್ಕಾ ದುರ್ಗಪ್ಪ ಮೊಗೇರ್ ಸೇರಿ ಇತರರು ಇದ್ದರು. ಮೀನುಗಾರಿಕಾ ಸಹಕಾರಿ ಸಂಘ ಜಾಮಿಯಾಬಾದ್ ಹಾಗೂ ಮೀನುಗಾರಿಕಾ ವಿವಿಧ ಸಂಘ ಸಂಸ್ಥೆಗಳು ಮತ್ತು ಮೀನುಗಾರರಿಂದ ಸಚಿವ ಮಂಕಾಳ್ ವೈದ್ಯ ಅವರಿಗೆ ಸನ್ಮಾನಿಸಿ ಗೌರವಿಸಲಾಯಿತು. ಶ್ರೀ ನಿಚ್ಚಲಮಕ್ಕಿ ವೆಂಕಟರಮಣ ದೇವಸ್ಥಾನ ಗುರುಮಠದ ಆಡಳಿತ ಮಂಡಳಿ, ಶ್ರೀ ಹಳೆಕೋಟೆ ಹನುಮಂತ ದೇವಸ್ಥಾನ ಸಾರದಹೊಳೆ ಆಡಳಿತ ಮಂಡಳಿ ಮತ್ತು ನಾಮಧಾರಿ ಸಮಾಜ ಬಾಂಧವರ ಸಂಯುಕ್ತ ಆಶ್ರಯದಲ್ಲಿ ಶ್ರೀ ನಾರಾಯಣ ಗುರುಗಳ ಜಯಂತಿಯ ಪ್ರಯುಕ್ತ ಸೆಪ್ಟೆಂಬರ್ 10ರಂದು ಬೃಹತ್ ಮೆರವಣಿಗೆ ಮತ್ತು ಸಭಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ನಾಮಧಾರಿ ಸಮಾಜದ ಅಧ್ಯಕ್ಷ ಕೃಷ್ಣಾನಾಯ್ಕ ಆಸರಕೇರಿ ತಿಳಿಸಿದರು. ಅವರು ಮಂಗಳವಾರದಂದು ನಿಚ್ಚಲಮಕ್ಕಿ ವೆಂಕಟರಮಣ ಸಭಾಭವನ ಆಸರಕೇರಿಯಲ್ಲಿ ಕರೆಯಲಾದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡುತ್ತಿದ್ದರು. ನಾರಾಯಣ ಗುರುಗಳ ಜಯಂತ್ಯುತ್ಸವವನ್ನು ಅದ್ದೂರಿಯಾಗಿ ಆಚರಿಸಲು ಕಾರಣ ಹಿಂದುಳಿದ ವರ್ಗಗಳ ಸಮಾಜಕ್ಕೆ ಮಾದರಿಯಾಗಿದೆ.
ನಾರಾಯಣ ಗುರುಗಳ ಬಗ್ಗೆ ನಮ್ಮ ಇಂದಿನ ಹಾಗೂ ಮುಂದಿನ ಪೀಳಿಗೆಯ ಜನರಿಗೆ ಸಂದೇಶ ತಿಳಿಯಬೇಕಾಗಿದೆ. ಈ ಹಿನ್ನೆಲೆ ಕಳೆದ ಬಾರಿ ಅದ್ದೂರಿ ಕಾರ್ಯಕ್ರಮ ಆಗದ ಕಾರಣ ಈ ಬಾರಿ ಮುಂದಾಗಿದ್ದೇವೆ. ಕಳೆದ ಸರ್ಕಾರದ ಅವಧಿಯಲ್ಲಿ ಸ್ಥಾಪನೆಯಾದ ನಾರಾಯಣ ಗುರು ನಿಗಮಕ್ಕೆ ಆರ್ಥಿಕ ಸಹಾಯ ನೀಡಿಲ್ಲ. ಈ ಬಾರಿಯ ಸರ್ಕಾರವೂ ಸಹ ನಿಗಮಕ್ಕೆ ಆರ್ಥಿಕ ಸಹಕಾರ ನೀಡಿಲ್ಲ. ಈ ನಿಟ್ಟಿನಲ್ಲಿ ನಿಗಮಕ್ಕೆ ಆರ್ಥಿಕ ಸಹಾಯ ಮಾಡಲೇಬೇಕು ಎಂದು ಹಕ್ಕೊತ್ತಾಯ ಮಾಡುವ ಉದ್ದೇಶದಿಂದ ಕಾರ್ಯಕ್ರಮದ ರೂಪುರೇಷೆ ಮಾಡಿಕೊಂಡಿದ್ದೇವೆ. ಈ ಹಿನ್ನೆಲೆ ಸಮಾಜದ 10,000 ಅಧಿಕ ಜನರೊಂದಿಗೆ ಮೆರವಣಿಗೆ ಮಾಡಲಿದ್ದೇವೆ ಎಂದರು. ಮೆರವಣಿಗೆಯು ಬೆಳಿಗ್ಗೆ 9:30 ನಿಚ್ಚಿನಮಕ್ಕಿ ತಿರುಮಲ ವೆಂಕಟರಮಣ ದೇವಸ್ಥಾನ ಗುರುಮಠ ಆಸರಕೇರಿಯಿಂದ ಸೋನಾರ್ಕೇರಿ ಶಾಸಕರ ಮಾದರಿ ಶಾಲೆ ಮಾರ್ಗವಾಗಿ ಅಲ್ಲಿಂದ ಮೈಸೂರು ಖೆಪೆ ರಸ್ತೆಯಿಂದ ಸಂಶುದ್ದೀನ್ ಸರ್ಕಲ್ನಿಂದ ಪೊಲೀಸ್ ಸ್ಟೇಷನ್ ರಸ್ತೆ ಮೂಲಕ ವೆಂಕಟರಮಣ ದೇವಸ್ಥಾನ ಆಸರಕೇರಿಯ ತನಕ ಬೃಹತ್ ಮೆರವಣಿಗೆ ನಡೆಯಲಿದೆ. ಇದರಲ್ಲಿ ಸಮಾಜದ ಎಲ್ಲಾ ಸ್ತರದ ನೌಕರರು, ಮಹಿಳೆಯರು, ಕೂಲಿ ಕಾರ್ಮಿಕರು, ಅಂಗಡಿಕಾರರು, ಆಟೋರಿಕ್ಷಾ ಚಾಲಕರು ಪಾಲ್ಗೊಂಡು ಹಕ್ಕೊತ್ತಾಯ ಮಾಡಬೇಕಾಗಿದೆ. ಮಧ್ಯಾಹ್ನ 12:00 ಧರ್ಮಸ್ಥಳ ಉಜಿರೆಯ ಶ್ರೀರಾಮಕ್ಷೇತ್ರ ಕನ್ಯಾಡಿಯ ಶ್ರೀ 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 ಬ್ರಹ್ಮಾನಂದ ಸರಸ್ವತಿ ಸ್ವಾಮೀಜಿಗಳ ದಿವ್ಯ ಸಾನ್ನಿಧ್ಯದಲ್ಲಿ ಸಭಾ ಕಾರ್ಯಕ್ರಮ ಉದ್ಘಾಟಿಸಲಿದ್ದಾರೆ. ಉಪನ್ಯಾಸಕಾರಿ ಶ್ರೀ ಗೋಕರ್ಣನಾಥೇಶ್ವರ ದೇವಸ್ಥಾನ ಕುದ್ರೋಳಿ, ಮಂಗಳೂರಿನ ಕೋಶಾಧಿಕಾರಿ ಪದ್ಮರಾಜ್ ಆರ್ ನಡೆಸಿಕೊಡಲಿದ್ದಾರೆ. ಉಳಿದಂತೆ ನಾಮಧಾರಿ ಸಮಾಜದ ಅಧ್ಯಕ್ಷ ಕೃಷ್ಣ ನಾಯ್ಕ ಹಾಗೂ ನಾಮಧಾರಿ ಸಮಾಜದ ಮುಖಂಡರು ವೇದಿಕೆಯಲ್ಲಿ ಉಪಸ್ಥಿತರಿರಲಿದ್ದಾರೆ. ಸಮಾಜ ಬಾಂಧವರು ಕಡ್ಡಾಯವಾಗಿ ತಮ್ಮ ಅಂಗಡಿ ವ್ಯವಹಾರಗಳನ್ನು ಮುಚ್ಚಿ ಭಟ್ಕಳ ಮತ್ತು ಸಾರದಹೊಳೆ ನಾಮಧಾರಿ ಕೂಟಗಳಿಂದ ಸೂಚನೆ ನೀಡಲಾಗಿದೆ ಎಂದರು. 10ನೇ ತಾರೀಕಿಗೆ ಈ ಕಾರ್ಯಕ್ರಮವನ್ನು ವೆಚ್ಚಿಸಿದ್ದೇವೆ. ಉದ್ದೇಶ ಕೊಂಕಣ ಸುತ್ತಿ ಮೈಲಾರಕ್ಕೆ ಬಂದ ಹಾಗೆ ಎಲ್ಲಿ ಕೇರಳ, ಎಲ್ಲಿ ಕರ್ನಾಟಕ, ಕೇರಳದಲ್ಲಿ ಜನನಾದಂಥ ನಾರಾಯಣ ಗುರುಗಳ ಈ ಜಯಂತ್ಯೋತ್ಸವನ ನಾವು ಅದ್ದೂರಿಯಾಗಿ ಮಾಡಬೇಕು ಅನ್ನೋ ನಿರ್ಧಾರಕ್ಕೆ ಬಂದಿದ್ದೀವಿ ಅಂತ ಹೇಳಿದ್ರೆ ಅವರ ಕೆಲಸ ಕಾರ್ಯಗಳು ನಮ್ಮ ಹಿಂದುಳಿದ ಸಮಾಜಕ್ಕೆ ಒಂದು ಮಾದರಿ. ಇವತ್ತೇನು ನಾವು ತಿರುಗಾಡ್ತಿದ್ದೀವಿ, ಮನುಷ್ಯರಾಗಿದ್ದೀವಿ ಅಂದರೆ ಅದು ನಾರಾಯಣ ಗುರುಗಳ ಒಂದು ಕೃಪಾಶೀರ್ವಾದವೇ ಸರಿ. ಏನು ಕೇರಳ ಒಂದು ದೇವರ ನಾಡು ಅಂತೇಳಿ ನಾವು ಹೇಳ್ಕೊಳ್ತೀವಿ, ಆ ರಾಜ್ಯದಲ್ಲಿ ಅತಿ ಹಿಂದುಳಿದವರಂತ ಈಳವ ಜನಾಂಗದವರು ಮಾತಾಡಬೇಕಾದ್ರೆ ಸುಮಾರು 20 ಫೀಟ್ ಅಂತರದಲ್ಲಿ ನಿಂತ್ಕೊಂಡು ಮಾತಾಡಬೇಕಾದಂಥ ಪರಿಸ್ಥಿತಿ ಇತ್ತು. ನಮಗೆ ಅಲ್ಲಿ ದೇವಸ್ಥಾನಗಳಲ್ಲಿ ಪ್ರವೇಶವೂ ಇರಲಿಲ್ಲ. ಇದನ್ನೆಲ್ಲ ನೋಡಿದಂಥ ನಾರಾಯಣ ಗುರುಗಳು ಯಾವುದೇ ಮೇಲ್ವರ್ಗದವರ ಮೇಲೆ ಸಂಘರ್ಷಕ್ಕಿಳಿದರು. ನೀವು ಈ ದೇವಸ್ಥಾನಕ್ಕೆ ನಮ್ಮ ಪ್ರವೇಶ ಕೊಡೋದಿಲ್ಲಲ್ಲ, ನಮಗೇನು ತೊಂದರೆ ಇಲ್ಲ, ನಮ್ಮದೇ ಆದ ದೇವಸ್ಥಾನವನ್ನು ಕಟ್ಕೊಳ್ತೀವಿ, ನಾವು ನಿಮ್ಮೊಟ್ಟಿಗೆ ನಾವು ಸಂಘರ್ಷವನ್ನು ಮಾಡೋದಿಲ್ಲ ಅಂತ ಹೇಳಿ ಇಡೀ ದೇಶದಾದ್ಯಂತ ತಿರುಗಾಡಿ ಒಂದು ಶಕ್ತಿಯನ್ನು ಈಗಾಗಲೇ ಗೋಕರ್ಣನಾಥ ದೇವಸ್ಥಾನವೂ ಸಹ ಅವರ ಒಂದು ಅಮೃತಾಸನದಿಂದಲೇ ಉದ್ಘಾಟನೆ ಆದರು. ಅಲ್ಲಿ ಹೆಚ್ಚು ಕಡಿಮೆ ಎಲ್ಲ ಅರ್ಚಕರು ನಮ್ಮವರೇ ಆಗಿದ್ದಾರೆ. ಹಾಗಾಗಿ ಮುಂದಿನ ನಮ್ಮ ಪೀಳಿಗೆಗೆ ಈಗಾಗಲೇ ನಾರಾಯಣ ಗುರು ಯಾರು ಅಂತ ಕೆಲವರಿಗೆ ಇನ್ನೂ ಗೊತ್ತಿಲ್ಲ. ಈಗಿನ ಪೀಳಿಗೆ ಗೊತ್ತಾಗಬೇಕು, ಮುಂದಿನ ತಲೆಮಾರಕ್ಕೆ ಈ ನಾರಾಯಣ ಗುರುಗಳ ಸಂದೇಶ ಜನರಿಗೆ ತಿಳಿಯಬೇಕು ಅನ್ನುವ ಉದ್ದೇಶದಿಂದ ನಾವೊಂದು ಕಳೆದ ಬಾರಿ ಸಾರ್ಧಹೊಳೆಯಲ್ಲಿ ಕಾರ್ಯಕ್ರಮವನ್ನು ಮಾಡಿದ್ದೀವಿ. ಈ ಬಾರಿ ಸ್ವಲ್ಪ ವಿಶೇಷವಾಗಿ ಮೆರವಣಿಗೆಯನ್ನು ಮಾಡಬೇಕು ಮತ್ತು ಸಭಾ ಕಾರ್ಯಕ್ರಮವನ್ನು ಮಾಡಬೇಕು ಅನ್ನೋ ನಿರ್ಧಾರಕ್ಕೆ ಬಂದಿದೆ. ಈ ಮೆರವಣಿಗೆ ಯಾಕೆ ಮಾಡಬೇಕು ಅಂತ ಹೇಳಿದ್ರೆ ಕಳೆದ ಬಾರಿ ಸರ್ಕಾರ ಈ ನಾರಾಯಣ ಗುರು ನಿಗಮ ಸ್ಥಾಪನೆಯನ್ನು ಮಾಡಿತ್ತು, ಆದರೆ ಅದಕ್ಕೆ ಯಾವುದೇ ಆರ್ಥಿಕ ಸಹಾಯ ನೀಡಿರಲಿಲ್ಲ. ಈ ಬಾರಿಯೂ ಸಹ ಬಜೆಟ್ನಲ್ಲಿ ಯಾವುದೇ ರೀತಿಯ ಆರ್ಥಿಕ ನೆರವು ನಾರಾಯಣ ಗುರು ನಿಗಮಕ್ಕೆ ಇಟ್ಟಿರಲಿಲ್ಲ. ಇದನ್ನು ಮನಗಂಡು ನಾರಾಯಣ ಗುರು ನಿಗಮಕ್ಕೆ ಆರ್ಥಿಕ ಸಹಾಯವನ್ನು ನೀಡಬೇಕು ಅಂತೇಳಿ ಸರ್ಕಾರಕ್ಕೆ ಹಕ್ಕೊತ್ತಾಯ ಮಾಡುವ ಉದ್ದೇಶದಿಂದ ನಾವು ಇಲ್ಲಿ ಒಂದು 100-200 ಜನ ಸೇರಿ
ಮೆರವಣಿಗೆಯನ್ನು ಮಾಡಿದ್ರೆ ಮೆರವಣಿಗೆ ಅಥವಾ ಮನವಿಯನ್ನು ಕೊಟ್ಟರೆ ನಮ್ಮ ಕೂಗು ವಿಧಾನಸೌಧದವರಿಗೂ ಕೇಳಲಿಕ್ಕಿಲ್ಲ ಅನ್ನೋ ದೃಷ್ಟಿಯಿಂದ ಸುಮಾರು 10,000 ಜನಸಂಖ್ಯೆಯ ಮೆರವಣಿಗೆಯನ್ನು ಮಾಡಿ ಎಸಿಯವರಿಗೆ ಮನವಿಯನ್ನು ಕೊಡುವರಿದ್ದೇವೆ. ದಯಮಾಡಿ ಎಲ್ಲ ನಾಮದಾರಿ ಸಮಾಜದ ಬಂಧುಗಳಲ್ಲಿ ನಾನು ಒಂದು ವಿನಂತಿಯನ್ನು ಮಾಡಿಕೊಳ್ತೇನೆ. ನಮ್ಮ ಈ ಕಾರ್ಯಕ್ರಮಕ್ಕೆ ಬೆಳಗ್ಗೆ 9:30 ಶುರುವಾಗುವ ಈ ಮೆರವಣಿಗೆಯಲ್ಲಿ ಸಮಾಜದ ಎಲ್ಲ ಸ್ತರದ ಜನ, ನೌಕರಿಸ್ತರಿ ಇರ್ಬೋದು, ಕೂಲಿ ಕಾರ್ಮಿಕರು ಇರ್ಬೋದು, ರಿಕ್ಷಾ ಚಾಲಕರು ಇರ್ಬೋದು, ಅಂಗಡಿಕಾರರು ಇರ್ಬೋದು, ಮಹಿಳೆಯರು, ಮಕ್ಕಳು ಎಲ್ಲರೂ ಈ ಮೆರವಣಿಗೆಯಲ್ಲಿ ಭಾಗವಹಿಸಬೇಕು. ಆ ಮೂಲಕ ಈ ಸಮಾಜವನ್ನು ಒಂದು ಸಂಘಟಿತ ಸಮಾಜ, ಶಾಂತಿಯುತ ಸಮಾಜ ಅಂಥೇಳಿ ನಾವು ಒಂದು ಸಂದೇಶವನ್ನು ಈ ಭಟ್ಕಳದ ಜನತೆಗೆ ತೋರಿಸುವರಿದ್ದೇವೆ. ಹೆಗ್ಗಳಿಕೆ ನಮ್ಮ ಸಮಾಜಕ್ಕಿದೆ. ಈಗಲೂ ಸಹ ನಮ್ಮ ಸಂಘಟನೆಯನ್ನು ಬಲಪಡಿಸಬೇಕು, ನಮ್ಮ ತನವನ್ನು ನಾವು ಉಳಿಸಿಕೊಳ್ಬೇಕು, ಎಲ್ಲರೂ ಒಗ್ಗೂಡಬೇಕು ಅನ್ನುವ ಒಂದು ಉದ್ದೇಶದಿಂದ ನಾವು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಎಲ್ಲ ಜನ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು. ನಮ್ಮ ಸಮಾಜದಲ್ಲಿ ಒಂದು ನಿಯಮ ಇದೆ, ಏನೇ ಕಾರ್ಯಕ್ರಮದಲ್ಲಿರಲಿ ಮನೆಗೊಬ್ಬರಂತೆ ಬರಬೇಕು ಅಂತೇಳಿ. ಆದರೆ ಇದನ್ನು ಬದಲಾಯಿಸಿ ಹೇಳ್ತಾ ಇದ್ದೀವಿ, ಏನೇ ಕಾರ್ಯಕ್ರಮ ಇದ್ದರೂ ಮನೆಯಲ್ಲಿ ಒಬ್ಬರನ್ನು ಬಿಟ್ಟು ಮನೆಯಲ್ಲಿ ಇದ್ದವರು ಎಲ್ಲರೂ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅನ್ನುವ ಒಂದು ಆಜ್ಞೆಯನ್ನು ಸಮಾಜ ವತಿಯಿಂದ ಮಾಡ್ತಾ ಇದ್ದೀವಿ. ಅದೇ ರೀತಿ ಮೆರವಣಿಗೆ ನಮ್ಮ ದೇವಸ್ಥಾನದ ಕಲ್ಯಾಣ ಮಂಟಪದ ಎದುರಿಗಿನ ಮೈದಾನದಲ್ಲಿ ಆರಂಭ ಆಗ್ತಾರೆ. ಇಲ್ಲಿಂದ ಸೀದಾ ಸೊನಾರ್ಕೇರಿ ಮಾದರಿ ಸ್ಕೂಲು, ಅಲ್ಲಿಂದ ವಿದ್ಯಾಭಾರತಿ ಸ್ಕೂಲು, ಹಾಗೆ ಮೈಸೂರು ಕೆಪಿಯಿಂದ ಬಂದರ್ ರೋಡಿಂದ ಸರ್ಕಲನ್ನು ದಾಟಿ ನಾವು ವಾಪಸ್ ಈ ಪೊಲೀಸ್ ಸ್ಟೇಷನ್ ಮೂಲಕ ಈ ಸ್ಥಳಕ್ಕೆ ಬಂದು ತಲುಪಿದ್ದೇವೆ. ಮೊದಲು ಈ ಮೆರವಣಿಗೆ ಇದನ್ನು ಸ್ವಲ್ಪ ಬದಲಾವಣೆ ಆಗಿತ್ತು, ಆದರೆ ನಾವು ಒಂದು ಕಡೆ ಹೋಗಿ ಮತ್ತೊಂದು ಕಡೆ ಬರುವಾಗ ಹಿಂದ್ಗಡೆಯಿಂದ ಬಂದವರು ಎದುರುಗಡೆ ಬಂದು ಸೇರಿಕೊಡ್ತಾರೆ. ಆ ದೃಷ್ಟಿಯಿಂದ ಆ ಮೆರವಣಿಗೆಯನ್ನು ಈ ರೂಟನ್ನು ಆಯ್ಕೊಂಡು ನೇರವಾಗಿ ಹೋಗುವುದು ನೇರವಾಗಿಯೇ ಬರುವುದು. ಆದರೆ ಮಧ್ಯದಲ್ಲಿ ಎಸಿಯವರು ತಮ್ಮ ಮನವಿಯನ್ನು ಸ್ವೀಕಾರ ಮಾಡಲಿಕ್ಕೆ ಯಾರಾದರೂ ಕಳಿಸ್ತಾರೆ ಅಂತ ಅಲ್ಲ, ತಾವೇ ಸ್ವತಃ ಬರ್ತೀವಿ ಅಂತ ಹೇಳಿದ್ದಾರೆ. ಸಂಡೇ ಆದ್ದರಿಂದ ಆಫೀಸ್ ರಜೆ ಇರೋದ್ರಿಂದ ನಾವು ಬರ್ತೇವೆ ಅಂತ ಹೇಳಿದ್ದಾರೆ. ದಯಮಾಡಿ ಸಮಾಜದ ಎಲ್ಲ ಬಂಧುಗಳು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ನಮಗೆ ಈ ಸಂಘಟನೆಗೆ ಒಂದು ಶಕ್ತಿಯನ್ನು ನೀಡಬೇಕಂತ ನಮ್ಮಲ್ಲೆಲ್ಲ ಕಳಕಳಿಯಿಂದ ಕೇಳ್ಕೊಳ್ತಾ ಇದ್ದೀವಿ. ಈ ಸಂದರ್ಭದಲ್ಲಿ ನಾಮಧಾರಿ ಸಮಾಜದ ಉಪಾಧ್ಯಕ್ಷ ಭವಾನಿ ಶಂಕರ್ ನಾಯ್ಕ್, ಶ್ರೀ ಹಳೆಕೋಟೆ ಹನುಮಂತ ದೇವಸ್ಥಾನದ ಧರ್ಮದರ್ಶಿ ಸುಬ್ರಾಯ್ ಜೆ ನಾಯ್ಕ್, ಶ್ರೀ ಹಳೆಕೋಟೆ ಹನುಮಂತ ದೇವಸ್ಥಾನದ ಆಡಳಿತ ಮಂಡಳಿ ಅಧ್ಯಕ್ಷ ಸುಬ್ರಾಯ್ ಮಂಜು ನಾಯ್ಕ್, ಜೆ ಡಿ ನಾಯ್ಕ್, ರಾಘವೇಂದ್ರ ನಾಯ್ಕ್, ಮನಮೋಹನ್ ನಾಯ್ಕ್, ಗಿರೀಶ್ ನಾಯ್ಕ್ ಮುಂತಾದವರು ಇದ್ದರು. ಉತ್ತರ ಕನ್ನಡ ಜಿಲ್ಲೆಯ ಪ್ರತಿಷ್ಠಿತ ಸಹಕಾರಿ ಬ್ಯಾಂಕ್ಗಳಲ್ಲಿ ಒಂದಾದ ಭಟ್ಕಳ ಕೃಷಿ ಹಾಗೂ ಗ್ರಾಮೀಣ ಅಭಿವೃದ್ಧಿ ಸಹಕಾರಿ ಬ್ಯಾಂಕ್ ನಿಯಮಿತ ಇದರ ನೂತನ ಅಧ್ಯಕ್ಷರಾಗಿ ಮಾಜಿ ಶಾಸಕ ಸುನೀಲ್ ಬಿ ನಾಯ್ಕ್, ಉಪಾಧ್ಯಕ್ಷರಾಗಿ ಸುರೇಶ್ ಜೆ ನಾಯ್ಕ್ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಬ್ಯಾಂಕಿನ ಪ್ರಧಾನ ಕಚೇರಿಯಲ್ಲಿ ನೂತನ ಅಧ್ಯಕ್ಷ ಉಪಾಧ್ಯಕ್ಷರ ಆಯ್ಕೆ ಪ್ರಕ್ರಿಯೆ ನಡೆಯಿತು. ಚುನಾವಣಾಧಿಕಾರಿಯಾಗಿ ಸಹಕಾರಿ ಇಲಾಖೆಯ ಹಿರಿಯ ಅಧಿಕಾರಿ ಭಾಸ್ಕರ್ ನಾಯ್ಕ್ ಪಾಲ್ಗೊಂಡಿದ್ದರು. ಬ್ಯಾಂಕಿನ ನಿರ್ದೇಶಕರು, ಬ್ಯಾಂಕಿನ ಪ್ರಧಾನ ವ್ಯವಸ್ಥಾಪಕ ರಾಮ ಬಿಲ್ಲವ ಉಪಸ್ಥಿತರಿದ್ದರು. ನೂತನ ಅಧ್ಯಕ್ಷ ಉಪಾಧ್ಯಕ್ಷ ಹುದ್ದೆಯ ಆಯ್ಕೆ ಘೋಷಣೆಯಾಗುತ್ತಿದ್ದಂತೆಯೇ ಸುನೀಲ್ ಅವರ ಅಭಿಮಾನಿಗಳು ಹಾಗೂ ಭಟ್ಕಳ ಬಿಜೆಪಿ ಮಂಡಲದ ಅಧ್ಯಕ್ಷ ಸುಬ್ರಾಯ್ ದೇವಾಡಿಗ, ಬಿಜೆಪಿಯ ಹಲವಾರು ಮುಖಂಡರು ಬ್ಯಾಂಕಿಗೆ ಆಗಮಿಸಿ ಹೂಮಾಲೆ ಹಾಕಿ ಶುಭಾಶಯ ಕೋರಿದರು. ಭಟ್ಕಳ ಪಿಎಲ್ಡಿ ಬ್ಯಾಂಕಿಗೂ ನೂತನ ಅಧ್ಯಕ್ಷ ಸುನೀಲ್ ನಾಯ್ಕ್ ಕುಟುಂಬಕ್ಕೂ ಅವಿನಾಭಾವ ನಂಟು ಇರುವುದನ್ನು ಬ್ಯಾಂಕಿನ ಇತಿಹಾಸ ಸಾರಿ ಹೇಳುತ್ತದೆ. ಸುನೀಲ್ ತಂದೆ ಬಿಕೆ ನಾಯ್ಕ್ 3 ಬಾರಿ ಬ್ಯಾಂಕಿನ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿ ಬ್ಯಾಂಕಿನ ಅಭಿವೃದ್ಧಿಗೆ ತಮ್ಮದೇ ಆದ ಕೊಡುಗೆಯನ್ನು ನೀಡಿದ್ದರು. ಅವರ ಅವಧಿಯಲ್ಲಿಯೇ ಬ್ಯಾಂಕಿಗೆ ರಾಷ್ಟ್ರೀಯ ಪ್ರಶಸ್ತಿ ಒಲಿದು ಬಂದಿತ್ತು. ಈಗ ಅವರ ಪುತ್ರ ಸುನೀಲ್ ಬಿ ನಾಯ್ಕ್ ಸಹ 3ನೇ ಬಾರಿ ಬ್ಯಾಂಕಿನ ಅಧ್ಯಕ್ಷ ಹುದ್ದೆಗೆ ಏರುತ್ತಿದ್ದಾರೆ.
ಕಳೆದ ಆಗಸ್ಟ್ 13 ರಂದು ನಡೆದ ಬ್ಯಾಂಕಿನ ನಿರ್ದೇಶಕ ಮಂಡಳಿಯ ಚುನಾವಣೆಯಲ್ಲಿ ಸುನೀಲ್ ನಾಯ್ಕ ಹಾಗೂ ಅವರ ತಂಡವನ್ನು ಮಣಿಸಲು ತೆರೆಮರೆಯಲ್ಲಿ ಸಾಕಷ್ಟು ಪ್ರಯತ್ನ ನಡೆದಿತ್ತಾದರೂ ಎಲ್ಲಾ ಲೆಕ್ಕಾಚಾರವನ್ನು ತಲೆಕೆಳಗೆ ಮಾಡಿ ಸುನೀಲ್ ನಾಯ್ಕ ಅವರ ತಂಡದ ಎಲ್ಲಾ 15 ಅಭ್ಯರ್ಥಿಗಳು ಆಯ್ಕೆಯಾಗುವುದರೊಂದಿಗೆ ವಿರೋಧಿಗಳಿಗೆ ತಿರುಗೇಟು ನೀಡಿದರು ನಿರ್ದೇಶಕರಾದಂದಿನಿಂದ ಇಲ್ಲಿಯವರೆಗೆ ಎಲ್ಲಾ ಅಡೆತಡೆಗಳನ್ನು ಮೆಟ್ಟಿ ನಿಲ್ಲಲು ಯಶಸ್ವಿಯಾಗಿರುವ ಸುನೀಲ್ ನಾಯ್ಕ ಮತ್ತೊಮ್ಮೆ ಬ್ಯಾಂಕಿನ ಆಡಳಿತದ ಚುಕ್ಕಾಣಿ ಹಿಡಿದು ವಿರೋಧಿಗಳು ಹುಬ್ಬೇರುವಂತೆ ಮಾಡಿದ್ದಾರೆ ಅರಣ್ಯ ಭೂಮಿ ಹಕ್ಕು ಹೋರಾಟಗಾರರ ವೇದಿಕೆ ಆಶ್ರಯದಲ್ಲಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಲಕ್ಷ ವೃಕ್ಷ ಗಿಡ ನೆಡುವ ಅಭಿಯಾನದ ಆಯ್ದ 1000 ಛಾಯಾಚಿತ್ರವನ್ನು ಸೆಪ್ಟೆಂಬರ್ 14ರಂದು ಬೆಂಗಳೂರಿನ ಜ್ಞಾನಜ್ಯೋತಿ ಆಡಿಟೋರಿಯಂನ ಬೆಂಗಳೂರು ನಗರ ವಿಶ್ವವಿದ್ಯಾಲಯದಲ್ಲಿ ಹಮ್ಮಿಕೊಳ್ಳಲಾಗಿದೆ ಎಂದು ವೇದಿಕೆ ಅಧ್ಯಕ್ಷ ರವೀಂದ್ರ ನಾಯ್ಕ ಅವರು ಹೇಳಿದರು ಶಿರಸಿಯ ಹೋರಾಟಗಾರರ ವೇದಿಕೆ ಕಾರ್ಯಾಲಯದಲ್ಲಿ ಇಂದು ಮಂಗಳವಾರ ಅರಣ್ಯವಾಸಿಗಳನ್ನುದ್ದೇಶಿಸಿ ಮಾತನಾಡುತ್ತಿದ್ದರು ಜಿಲ್ಲೆಯಾದ್ಯಂತ 41,000 ಕುಟುಂಬಗಳು 2,00,000ಕ್ಕೂ ಮಿಕ್ಕಿ 147 ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಜಿಲ್ಲೆಯ 837 ಹಳ್ಳಿಗಳಲ್ಲಿ ಗಿಡ ನೆಡುವ ಕಾರ್ಯಕ್ರಮ ಜರುಗಿರುವುದು ದಾಖಲಾರ್ಹ ಕ್ರಮ ಎಂದು ಅವರು ಹೇಳಿದರು ಆಸಕ್ತ ಅರಣ್ಯವಾಸಿಗಳು ಸೆಪ್ಟೆಂಬರ್ 14ರಂದು ಬೆಂಗಳೂರಿನ ಕಾರ್ಯಕ್ರಮಕ್ಕೆ ಆಗಮಿಸಬೇಕೆಂದು ಅವರು ತಿಳಿಸಿದರು ಸೆಪ್ಟೆಂಬರ್ 14ರಂದು ಗುರುವಾರ ಬೆಂಗಳೂರಿನಲ್ಲಿ ಲಕ್ಷ ವೃಕ್ಷ ಗಿಡ ನೆಡುವ ಅಭಿಯಾನದಲ್ಲಿ ಅರಣ್ಯವಾಸಿಗಳು ನೆಟ್ಟಿರುವಂತ ಗಿಡಗಳನ್ನ ಚಿತ್ರಗಳನ್ನ 1000 ಛಾಯಾಚಿತ್ರವನ್ನ ಬೆಂಗಳೂರಲ್ಲಿ ಪ್ರದರ್ಶನ ಮಾಡುತ್ತಾ ಇದ್ದೇವೆ ಆ ಕಾರ್ಯಕ್ರಮದಲ್ಲಿ ಇಡೀ ದೇಶಕ್ಕೆ ಒಂದು ಸಂದೇಶ ಹೋಗಬೇಕು ಅರಣ್ಯವಾಸಿಗಳು ಅರಣ್ಯ ಪರವಾಗಿದ್ದಾರೆ ಅರಣ್ಯ ಸಾಂದ್ರತೆಯನ್ನು ಹೆಚ್ಚಿಸುವಲ್ಲಿ ಅರಣ್ಯವಾಸಿಗಳು ಸಕ್ರಿಯವಾಗಿದ್ದಾರೆ ಒಂದು ಸಂದೇಶವನ್ನು ಸಾರ್ಥಕ ನಾವು ತೀರ್ಮಾನವನ್ನು ಮಾಡಿದ್ದೇವೆ ಕೇವಲ ಸಾಂದ್ರತೆಯನ್ನು ಹೆಚ್ಚಿಸು ಮಾಡುವುದು ಅರಣ್ಯವಾಸಿಗಳ ಚಿತ್ರಣವನ್ನು ಪ್ರದರ್ಶನ ಮಾಡುವ ಜೊತೆ ಜೊತೆಯಲ್ಲಿ ಸರ್ಕಾರದ ಉನ್ನತ ಮಟ್ಟದ ಹಿರಿಯ ಸಚಿವರೊಂದಿಗೆ ನಮ್ಮ ಸಮಸ್ಯೆಗಳನ್ನು ಈಡೇರಿಸುವ ದಿಸೆಯಲ್ಲಿ ಸ್ಪಂದನೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಹೇಳಲಿಕ್ಕೆ ಅತ್ಯಂತ ಸಂತೋಷವಾಗ್ತಾ ಇದೆ ಇಬ್ರಾಹಿಂ ಗೌಡಳ್ಳಿ ನೆಹರು ನಾಯ್ಕ ಕಂಡರಾಜಿ ದೇವರಾಜ್ ಮರಾಠಿ ಬಂಡಲ ಎಂ ಆರ್ ನಾಯ್ಕ ಕಂಡರಾಜಿ ಬಾಬು ಮರಾಠಿ ಬಂಡಲ್ ಎಂ ಕೆ ನಾಯ್ಕ ಸಭೆಯನ್ನುದ್ದೇಶಿಸಿ ಮಾತನಾಡಿದರು ಚಂದ್ರು ಶಾನ್ಬಾಗ್ ದುಗ್ಗು ಮರಾಠಿ ಬಂಗಾರಿಯಾ ಬಸ್ಯಾ ನಾಯ್ಕ ಶ್ರೀಧರ್ ಕಂಡರಾಜಿ ದೇವೇಂದ್ರ ಕೆ ನಾಯ್ಕ ಕೃಷ್ಣ ದೇವರು ಮರಾಠಿ ಮುಂತಾದವರು ಉಪಸ್ಥಿತರಿದ್ದರು ಅರಣ್ಯವಾಸಿಗಳ ಸಮಸ್ಯೆಗಳ ಕುರಿತು ಹಿರಿಯ ಸಚಿವರು ಸರ್ಕಾರದ ಪ್ರತಿನಿಧಿಗಳು ಹಾಗೂ ಜನಪ್ರತಿನಿಧಿಗಳೊಂದಿಗೆ ಅರಣ್ಯವಾಸಿಗಳ ಸಮಸ್ಯೆಗಳಿಗೆ ಸ್ಪಂದನಾ ಕಾರ್ಯಕ್ರಮವೊಂದು ಸಂಘಟಿಸಲು ನಿರ್ಧರಿಸಲಾಗಿದೆ ಎಂದು ಅಧ್ಯಕ್ಷ ರವೀಂದ್ರ ನಾಯ್ಕ ತಿಳಿಸಿದ್ದಾರೆ ವಿಶ್ವ ಹಿಂದೂ ಪರಿಷತ್ ಹಾಗೂ ಕ್ರಿಯಾಶೀಲ ಗೆಳೆಯರ ಬಳಗದಿಂದ ಭಟ್ಕಳದ ನಗರ ಭಾಗದಲ್ಲಿ ಸಿಸಿಟಿವಿ ಕ್ಯಾಮೆರಾ ಕಾರ್ಯನಿರ್ವಹಿಸದ ಬಗ್ಗೆ ಮತ್ತು ಖಾಸಗಿ ಶಾಲಾ ವಾಹನಗಳ ವೇಗ ನಿಯಂತ್ರಣಕ್ಕೆ ಕ್ರಮಕ್ಕೆ ಆಗ್ರಹಿಸಿ ಸಹಾಯಕ ಆಯುಕ್ತರಿಗೆ ಮನವಿ ನೀಡಲಾಯಿತು ನಗರ ಭಾಗದ ಸೂಕ್ಷ್ಮತೆಯನ್ನು ಅರಿತು ಭದ್ರತೆಯ ದೃಷ್ಟಿಯಿಂದ ಪೊಲೀಸ್ ಇಲಾಖೆಯ ನಿರ್ದೇಶನದ ಮೇರೆಗೆ ಭಟ್ಕಳದ ಮುಖ್ಯ ಸರ್ಕಲ್ನಿಂದ ಮೇನ್ ರಸ್ತೆ ಹೂವಿನ ಚೌಕದವರೆಗೆ ಭಟ್ಕಳ ಪುರಸಭೆಯ ವತಿಯಿಂದ ಕಳೆದ ಹಲವು ವರ್ಷಗಳಿಂದ ಸಿಸಿ ಕ್ಯಾಮೆರಾ ಅಳವಡಿಸಲಾಗಿತ್ತು ಹಾಗೂ ಅದರ ಡೇಟಾ ಮಾನಿಟರಿಂಗ್ ಭಟ್ಕಳ ಪೊಲೀಸ್ ಇಲಾಖೆ ಮಾಡುತ್ತಾ ಬಂದಿದೆ ಕಳೆದ ಸರಿಸುಮಾರು ವರ್ಷದಿಂದ ಯಾವುದೇ ಕ್ಯಾಮೆರಾ ಸಿಸಿ ಕಾರ್ಯನಿರ್ವಹಿಸದಿರುವುದು ಪುರಸಭೆಗೆ ಮಾಹಿತಿ ಇದ್ದರೂ ಸಹಿತ ಅದನ್ನು ಸರಿಪಡಿಸುವಲ್ಲಿ ಯಾವುದೇ ಕ್ರಮ ಕೈಗೊಳ್ಳದಿರುವುದು ಅನುಮಾನಕ್ಕೆ ಎಡೆಮಾಡಿದೆ ಬಾಕಿ ಯಾವುದೇ ಕಾಮಗಾರಿ ಕೆಲಸವಿದ್ದರೂ ಪುರಸಭೆ ಕೂಡಲೇ ಟೆಂಡರ್ ಕರೆದು ಕೆಲಸ ಮಾಡಿ ಮುಗಿಸುವ ಇವರು ಅತ್ಯಂತ ಸೂಕ್ಷ್ಮ ಪ್ರದೇಶವಾದ ಭಟ್ಕಳದಲ್ಲಿ ಇದರ ಅವಶ್ಯಕತೆ ಅರಿತು ಹಿಂದೆ ಅಳವಡಿಸಿದ ಸಿಸಿ ಕ್ಯಾಮೆರಾಗಳ ಸರಿಯಾದ ನಿರ್ವಹಣೆ ಮಾಡದಿರುವುದು ಪೊಲೀಸ್ ಇಲಾಖೆಗೂ ಕೂಡ ತಲೆನೋವಾಗಿ ಪರಿಣಮಿಸಿದೆ ಈಗಾಗಲೇ ಪೊಲೀಸ್ ಇಲಾಖೆಯೂ ಸಹ ಹಲವಾರು ಬಾರಿ ಪುರಸಭೆಗೆ ಪತ್ರ ಬರೆದಿದ್ದು ಪುರಸಭೆಯ ಮಾಸಿಕ ಸಭೆಯಲ್ಲಿ ಈ ವಿಷಯ ಪ್ರಸ್ತಾಪವಾಗಿ ಸಿಸಿ ಕ್ಯಾಮೆರಾ ಸರಿಪಡಿಸಲು ಟರಾವಾಗಿದ್ದರೂ ಸಹ ಮುಂದಿನ ಸೂಕ್ತ ಕ್ರಮ ಕೈಗೊಳ್ಳುವಲ್ಲಿ ಈ ರೀತಿ ನಿರ್ಲಕ್ಷ್ಯ ತೋರುತ್ತಿರುವುದು ಯಾಕೆ ಎನ್ನುವುದು ತಿಳಿಯುತ್ತಿಲ್ಲ ಈಗಾಗಲೇ ಸಿಸಿ ಕ್ಯಾಮೆರಾ ಇದ್ದೂ ಸಹ ಕಾರ್ಯನಿರ್ವಹಿಸದಿರುವ ಜಾಗದಲ್ಲಿ ಮುಂದೊಂದು ದಿನ ಯಾವುದೇ ಅಪರಾಧ ಕೃತ್ಯಗಳು ನಡೆದು ಸುಳಿವು ಸಿಗದಿದ್ದಲ್ಲಿ
ಪುರಸಭೆಯ ನೇರ ಹೊಣೆ ಹೊರಬೇಕಾಗುತ್ತದೆ. ಕಳೆದ ಬಾರಿ ಒಂದು ಅಪರಾಧ ಕೃತ್ಯ ನಡೆದಾಗ ಅಡಿಷನಲ್ ಎಸ್ಪಿ ಅವರು ಖುದ್ದಾಗಿ ಭಟ್ಕಳ ಪುರಸಭೆಯ ಮುಖ್ಯಾಧಿಕಾರಿಗಳಿಗೆ ಕೂಡಲೇ ಸರಿಪಡಿಸಲು ಕ್ರಮ ಕೈಗೊಳ್ಳುವಂತೆ ಸೂಚಿಸಿದ್ದರು ಹಾಗೂ ಅಪರ ಜಿಲ್ಲಾಧಿಕಾರಿಯವರಿಗೂ ಮಾಹಿತಿ ನೀಡಿದ್ದರೂ ಸಹ ಯಾವುದೇ ಪ್ರಯೋಜನವಾಗಿಲ್ಲ. ಈಗ ಪುರಸಭೆಯ ಆಡಳಿತವು ಸಹಾಯಕ ಆಯುಕ್ತರ ಕೈಯಲ್ಲಿದ್ದು ಸೂಕ್ಷ್ಮ ಪ್ರದೇಶವಾದ ಭಟ್ಕಳ ನಗರದಲ್ಲಿ ಸಿಸಿ ಕ್ಯಾಮೆರಾ ಸರಿಪಡಿಸದಿರುವುದು ಮತ್ತು ಇನ್ನೂ ಎಲ್ಲೆಲ್ಲಿ ಅಗತ್ಯವಿದೆಯೋ ಅಲ್ಲಿ ಸಿಸಿ ಕ್ಯಾಮೆರಾ ಅಳವಡಿಸಲು ಸೂಕ್ತ ಕ್ರಮ ಕೈಗೊಳ್ಳುವಂತೆ ಪುರಸಭೆಗೆ ಸೂಚನೆ ನೀಡಬೇಕಾಗಿದೆ. ಸಹಾಯಕ ಆಯುಕ್ತರು ಈ ವಿಷಯದ ಸೂಕ್ಷ್ಮತೆಯನ್ನು ಅವಲೋಕಿಸಿ ಗಂಭೀರವಾಗಿ ಪರಿಗಣಿಸಿ ಪೊಲೀಸ್ ಇಲಾಖೆ ಹಾಗೂ ಪುರಸಭೆ ಮುಖ್ಯಾಧಿಕಾರಿಯವರ ಜೊತೆ ಸೂಕ್ತ ಚರ್ಚೆ ನಡೆಸಿ ಅತಿ ಶೀಘ್ರದಲ್ಲಿ ಕ್ರಮ ಕೈಗೊಳ್ಳಬೇಕೆಂದು ಆಗ್ರಹಿಸಿದರು. ಇನ್ನು ತಾಲೂಕಿನ ಕೆಲವು ಖಾಸಗಿ ಶಾಲಾ ವಾಹನಗಳ ಚಾಲಕರು ಮಿತಿಮೀರಿದ ವೇಗದಲ್ಲಿ ಶಾಲಾ ವಾಹನಗಳನ್ನು ಚಲಾಯಿಸುತ್ತಿದ್ದು ಇಕ್ಕಟ್ಟಿನ ರಸ್ತೆಗಳಲ್ಲಿಯೂ ಸಹ ಅತಿ ವೇಗವಾಗಿ ವಾಹನ ಚಲಾಯಿಸಿ ಸಾರ್ವಜನಿಕರಿಗೆ ಆತಂಕ ಸೃಷ್ಟಿಸಿದ್ದಾರೆ. ಅಲ್ಲದೆ ಇದರಲ್ಲಿ ಕೆಲವು ಶಾಲಾ ವಾಹನಗಳನ್ನು ತಪ್ಪು ಮಾರ್ಗದ ರಸ್ತೆಯಲ್ಲಿಯೂ ಸಹ ಚಲಾಯಿಸುತ್ತಿರುವುದು ಕಂಡುಬಂದಿರುತ್ತದೆ. ಈ ಹಿನ್ನೆಲೆ ಸಂಬಂಧಿಸಿದ ಶಾಲಾ ಕಾಲೇಜುಗಳಿಗೆ ಸೂಕ್ತ ನಿರ್ದೇಶನ ನೀಡುವುದರ ಜೊತೆಗೆ ಎಲ್ಲಾ ಶಾಲಾ ವಾಹನಗಳಿಗೆ ಕಡ್ಡಾಯವಾಗಿ ವೇಗ ನಿಯಂತ್ರಕ ಅಳವಡಿಸಲು ಸೂಚಿಸಬೇಕಾಗಿ ಮನವಿಯನ್ನು ಸಲ್ಲಿಸಿದ್ದಾರೆ. ಈ ಸಂದರ್ಭದಲ್ಲಿ ವಿಶ್ವ ಹಿಂದೂ ಪರಿಷತ್ನ ಎಲ್ಲಾ ಪ್ರಮುಖರಾದ ಶಂಕರ್ ಶೆಟ್ಟಿ, ರಾಮನಾಥ್ ಬಳಗಾರ್ ಹಾಗೂ ಕ್ರಿಯಾಶೀಲ ಗೆಳೆಯರ ಬಳಗದ ದೀಪಕ್ ನಾಯ್ಕ್, ಶ್ರೀಕಾಂತ್ ನಾಯ್ಕ್, ಪಾಂಡುರಂಗ್ ನಾಯ್ಕ್, ಭವಾನಿ ಶಂಕರ್ ನಾಯ್ಕ್, ಶ್ರೀನಿವಾಸ್ ನಾಯ್ಕ್, ಅರುಣ್ ನಾಯ್ಕ್, ರಮೇಶ್ ಖಾರ್ವಿ ಮುಂತಾದವರು ಇದ್ದರು. ಕ್ರಿಯಾಶೀಲ ಗೆಳೆಯರ ಸಂಘದಿಂದನೂ ಸಹ ಸಾಮಾಜಿಕ ಕಳಕಳಿಯಿಂದ ಇವತ್ತು ಭಟ್ಕಳ ಸರ್ಕಲ್ಲಲ್ಲಿ ನೋಡ್ತಾ ಇದ್ದೀವಿ ನಾವು. ದಿನನಿತ್ಯ ಬೆಳಗ್ಗೆ ಟೈಮು ಮತ್ತು ಸಂಜೆ ಟೈಮಲ್ಲಿ ಶಾಲಾ ಕಾಲೇಜಿಗೆ ಹೋಗುವಂಥ ವಿದ್ಯಾರ್ಥಿಗಳಿಗೆ ತುಂಬ ಕಷ್ಟಪಡಬೇಕಾದ ಪರಿಸ್ಥಿತಿ ಇದೆ ರಸ್ತೆ ದಾಟಲು. ಆ ಕಾರಣಕ್ಕಾಗಿ ಪೊಲೀಸ್ ಸಿಬ್ಬಂದಿಗಳು ಇರ್ತಾರೆ ಕರ್ತವ್ಯದಲ್ಲಿ, ಕೆಲವೊಂದ್ಸಲ ಉತ್ತಮವಾಗಿ ಕರ್ತವ್ಯ ನಿರ್ವಹಣೆ ಮಾಡ್ತಾರೆ, ಎಲ್ಲೋ ಕೆಲವೊಂದ್ಸಲ ಸಿಬ್ಬಂದಿಗಳ ಅನುಪಸ್ಥಿತಿ ಅಥವಾ ಕೊರತೆ ಅಥವಾ ಅವರ ಒಂದು ಅಸಹಕಾರದಿಂದ ಕೆಲವೊಂದ್ಸಲ ವಿದ್ಯಾರ್ಥಿಗಳು ರಸ್ತೆಯನ್ನು ದಾಟಲು ಪರದಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗ್ತದೆ. ಆ ಕಾರಣದಿಂದ ನಾವು DYSP ಅವರಿಗೂ ಮನವಿ ಕೊಡ್ತಾ ಇದ್ದೇವೆ. ಯಾವುದೇ ಕಾರಣಕ್ಕೂ ಈ ಶಾಲಾ ಕಾಲೇಜುಗಳ ಸಮಯದಲ್ಲಿ ಬೆಳಿಗ್ಗೆ ಹಾಗೂ ಸಂಜೆಯ ಟೈಮ್, ಅದೇ ರೀತಿ ಶನಿವಾರದ ಮಧ್ಯಾಹ್ನ ಸಮಯದಲ್ಲಿ ಸಿಬ್ಬಂದಿಗಳಿಗೆ ಸ್ವಲ್ಪ ನಮ್ಮ ವಿದ್ಯಾರ್ಥಿಗಳು ಏನು ಕಾಲೇಜು ಹೋಗೋರಿಗೆ ಅಥವಾ ಶಾಲಾ ಕಾಲೇಜಿಗೆ ಹೋಗೋರಿಗೆ ಅವ್ರಿಗೆ ದಾಟಲಿಕ್ಕೆ ಸ್ವಲ್ಪ ಅನುಕೂಲ ಆಗುತ್ತಾರೋ ರೀತಿಯಲ್ಲಿ ಸಹಕರಿಸಬೇಕು. ಅದೇ ರೀತಿ ಸಿಸಿ ಕ್ಯಾಮೆರಾದ ಬಗ್ಗೆ ಈಗಾಗಲೇ ನಮ್ಮ ವಿಶ್ವ ಹಿಂದೂ ಪರಿಷತ್ನ ಜಿಲ್ಲಾ ಉಪಾಧ್ಯಕ್ಷರಾದ ಶಂಕರ್ ಶೆಟ್ಟಿ ಅವರು ತಿಳಿಸಿದ್ದಾರೆ. ಅದೇ ರೀತಿ ಶಾಲಾ ವಾಹನ ಇಲ್ಲಿ ಕೆಲವೊಂದು ಶಾಲೆ ವಾಹನಗಳು ಬೇಕಾಬಿಟ್ಟಿ ಗಾಡಿಯನ್ನು ಓಡಿಸ್ತಿದ್ರು, ಅಂದರೆ ಅವರಿಗೆ ಯಾವುದೇ ಸ್ಪೀಡ್ ಲಿಮಿಟ್ ಇಲ್ಲ. ಇಕ್ಕಟ್ಟಿನ ಜಾಗದಲ್ಲೂ ಸಹ ತುಂಬ ಸ್ಪೀಡಾಗಿ ಅವರಿಗೆ ಆ ಸಮಯದಲ್ಲಿ ರೀಚ್ ಆಗಬೇಕಾಗ್ತದೆ. ಆ ಕಾರಣಕ್ಕೋಸ್ಕರ ಯಾವುದನ್ನು ಕೇರ್ ಮಾಡದೆ ನೇರವಾಗಿ ಇಕ್ಕಟ್ಟಿನ ಸ್ಥಳದಲ್ಲಿ ಓಡಿಸಿ ತುಂಬ ತೊಂದರೆ ಕಿರಿಕಿರಿ ಆಗೋ ಥರದಲ್ಲಿ ಮಾಡ್ತಾ ಇದ್ದಾರೆ. ಅದನ್ನು ಸಹ ಸ್ವಲ್ಪ ಸ್ಪೀಡ್ ಗವರ್ನ ಅಳವಡಿಸಿ ಯಾವುದೇ ರೀತಿ ಮುಂದಿನ ಅನಾಹುತಗಳಿಗೆ ಎಡೆ ಮಾಡಿಕೊಡದ ರೀತಿಯಲ್ಲಿ ಅದಕ್ಕೆ ಸರಿಯಾದ ನಿರ್ದೇಶನ ನೀಡಬೇಕು ಅನ್ನೋ ಬಗ್ಗೆಯೂ ಸಹ ನಾವಿಲ್ಲಿ ಮನವಿಯನ್ನ ಮಾಡಿದ್ದೇವೆ. ಈ ಒಂದು ಎಲ್ಲ ಒಂದು ಇದಕ್ಕೂ ಸಾಮಾಜಿಕ ಕೆಲಸಕ್ಕೆ ಕೈಜೋಡಿದಂಥ ನಮ್ಮ ಎಲ್ಲರಿಗೂ, ಕ್ರಿಯಾಶೀಲ ಜಿಲ್ಲಾ ಸಂಘ ಸದಸ್ಯರಿಗೂ, ವಿಶ್ವ ಹಿಂದೂ ಪರಿಷತ್ನ ಎಲ್ಲ ಪದಾಧಿಕಾರಿಗಳಿಗೂ ಹಾಗೂ ಸಾರ್ವಜನಿಕರಿಗೂ ನಾನು ಈಗ ಒಂದು ಚಿಕ್ಕ ವಿರಾಮದ ನಂತರ ಭಾವನಾ ವಾರ್ತೆ ಮುಂದುವರಿಯುತ್ತದೆ. ನದೀಮ್ ಜುವೆಲ್ಲರ್ಸ್, ಐಶಾ ಪ್ಲಾಜಾ, ಪಟ್ಕಡ್. ಕಳೆದ 25 ವರ್ಷಗಳಿಂದ ಗ್ರಾಹಕರ ಪ್ರಶಂಸೆಗೆ ಪಾತ್ರವಾದ ನದೀಮ್ ಜುವೆಲ್ಲರ್ಸ್ ಬೆಳ್ಳಿ ಮಹೋತ್ಸವವನ್ನು ಆಚರಿಸಿಕೊಂಡಿದೆ. ಈ ಶುಭ ಸಂದರ್ಭದಲ್ಲಿ ಗ್ರಾಹಕರಿಗೆ ಬಹುಮಾನ ಯೋಜನೆಯನ್ನು ಘೋಷಿಸಿ ಗ್ರಾಹಕರಿಂದ ಪ್ರಶಂಸೆ ಪಡೆದಿದೆ. ನಮ್ಮಲ್ಲಿ 916 ಹಾಲ್ಮಾರ್ಕ್ ಚಿನ್ನದ ಆಭರಣಗಳು ವಿವಿಧ ರೀತಿಯ ಹೊಚ್ಚ ಹೊಸ ಡಿಸೈನ್ನಲ್ಲಿ ದೊರೆಯುತ್ತದೆ. ಬನ್ನಿ, ನಿಮಗಿಷ್ಟವಾದ ಆಭರಣ ಖರೀದಿಸಿ, ಧರಿಸಿ, ಸಂಭ್ರಮಿಸಿ. ವಿರಾಮದ ನಂತರ ಮತ್ತೆ ಭಾವನಾ ವಾರ್ತೆಗೆ ಸ್ವಾಗತ. ಹೊನ್ನಾವರ ಪಟ್ಟಣದ ಬಾಂದೇಹಳ್ಳದಲ್ಲಿರುವ ಬ್ರಹ್ಮಕುಮಾರಿ ಈಶ್ವರಿ ವಿಶ್ವವಿದ್ಯಾಲಯದ ವತಿಯಿಂದ ರಕ್ಷಾಬಂಧನ ಹಾಗೂ ತಾಲೂಕಿನ ಶಿಕ್ಷಕರಿಗೆ, ಪತ್ರಕರ್ತರಿಗೆ ಸನ್ಮಾನ ಕಾರ್ಯಕ್ರಮ ನಡೆಯಿತು. ದಾವಣಗೆರೆ ಜಿಲ್ಲಾ ಸೇವಾ ಕೇಂದ್ರದ ಸಂಚಾಲಕಿ ರಾಜಯೋಗಿನಿ ಬ್ರಹ್ಮಕುಮಾರಿ ಲೀಲಾ ಅವರು ದೀಪ ಬೆಳಗಿಸುವ ಮೂಲಕ ಕಾರ್ಯಕ್ರಮ ಉದ್ಘಾಟಿಸಿದರು. ನಂತರ ಮಾತನಾಡಿ, ಭಾರತದಲ್ಲಿ ಅನೇಕ ಹಬ್ಬ ಆಚರಿಸುತ್ತೇವೆ,
ಪ್ರತಿ ಹಬ್ಬದಲ್ಲಿ ವಿಶಾಲವಾದ ಅರ್ಥವಿದೆ. ಇಂದು ನಾವು ಯಾಕೆ ಹಬ್ಬಗಳನ್ನು ಆಚರಿಸುತ್ತೇವೆ ಎಂದು ನಮಗೆ ತಿಳಿದಿಲ್ಲ. ಹಬ್ಬಗಳಲ್ಲಿ ರಕ್ಷಾಬಂಧನ ಬಹಳ ವಿಶೇಷ, ವಿಚಿತ್ರವಾದದ್ದು. ಇಲ್ಲಿ ಬಂಧನ ಇದ್ದರೂ ಇಷ್ಟಪಟ್ಟು ಪ್ರೀತಿಯಿಂದ ರಕ್ಷೆ ಕಟ್ಟಿಕೊಳ್ಳುತ್ತೇವೆ. ಈ ಬಂಧನ ಎಂದರೆ ಅಲೌಕಿಕ ಬಂಧನ, ಈಶ್ವರೀಯ ಬಂಧನ, ಪಾರಮಾರ್ಥಿಕ ಬಂಧನ, ಧರ್ಮದ ಬಂಧನವಾಗಿದೆ. ಚಿಕ್ಕವರು ದೊಡ್ಡವರು ಎಲ್ಲರೂ ಒಂದಿಲ್ಲೊಂದು ಬಂಧನದಿಂದ ಬಂಧಿಯಾಗಿದ್ದಾರೆ. ಆ ಬಂಧನದಿಂದ ಮುಕ್ತಿ ಬೇಕೆಂದರೆ ನಮ್ಮನ್ನು ನಾವು ಪರಮಾತ್ಮನ ಆಜ್ಞೆಗಳ ಬಂಧನದಲ್ಲಿ ಬಂಧಿಸಿಕೊಳ್ಳಬೇಕು. ಆಗ ಮಾತ್ರ ಸಂಸಾರದ ಕಷ್ಟ ದುಃಖಗಳ ಬಂಧನದಿಂದ ಮುಕ್ತಿ ಸಿಗುತ್ತದೆ ಎಂದು ತಮ್ಮ ಪ್ರವಚನದಲ್ಲಿ ತಿಳಿಸಿದರು. ಕ್ಷೇತ್ರ ಶಿಕ್ಷಣಾಧಿಕಾರಿ ಜಿಎಸ್ ನಾಯಕ್ ಮಾತನಾಡಿ, ಶಿಕ್ಷಕ ವೃತ್ತಿಯಲ್ಲಿ ಬೇರೆ ವೃತ್ತಿಯ ಹಾಗೆ ಒತ್ತಡವಿಲ್ಲ ಎನ್ನುವ ಮಾತು ಇತ್ತು. ಆದರೆ ತಾಂತ್ರಿಕತೆ ಬೆಳೆಯುತ್ತಾ ಹೋದ ಹಾಗೆ ಪ್ರಾಥಮಿಕದಿಂದ ಯೂನಿವರ್ಸಿಟಿಯವರೆಗೆ ಬೇರೆ ಬೇರೆ ಹಂತದಲ್ಲಿ ಕೆಲಸ ಮಾಡುವವರನ್ನು ಕಾಣುತ್ತೇವೆ. ಅದರಲ್ಲಿ ಮುಖ್ಯವಾಗಿ ಪ್ರಾಥಮಿಕ ಶಾಲಾ ಶಿಕ್ಷಕರು ಹೆಚ್ಚು ಕೆಲಸ, ಹೆಚ್ಚು ಒತ್ತಡ, ಕಡಿಮೆ ಸಂಬಳದಲ್ಲಿ ಕೆಲಸ ಮಾಡುತ್ತೇವೆ. ಅಂತಹ ಶಿಕ್ಷಕರಿಗೆ ಮಾನಸಿಕ ಒತ್ತಡ ಬರುವುದು ಸಹಜ. ಆ ಒತ್ತಡವನ್ನು ಯಾವ ರೀತಿ ನಿವಾರಣೆ ಮಾಡಬೇಕು ಎನ್ನುವುದು ಕಂಡುಕೊಳ್ಳಬೇಕು ಎಂದರು. ಶ್ರೀದೇವಿ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯ ಮುಖ್ಯಸ್ಥರಾದ ಡಾಕ್ಟರ್ ಚಂದ್ರಶೇಖರ್ ಶೆಟ್ಟಿ ಮಾತನಾಡಿ, ಈ ಸಂಸ್ಥೆಯೊಂದಿಗೆ ಈ ಹಿಂದಿನಿಂದಲೂ ಒಡನಾಟವಿದೆ. ಇಲ್ಲಿಗೆ ಸೇರಿದ ಬ್ರಹ್ಮಕುಮಾರಿಯರು ಹಿಂದೆ ಅನುಭವಿಸಿದ ಕಷ್ಟ, ದುಗುಡ, ತೊಂದರೆಗಳಿಂದ ಹೇಗೆ ಪಾರಾಗಿದ್ದಾರೆ, ಇಲ್ಲಿಗೆ ಸೇರಿ ಹೇಗೆ ಪರಿಹಾರ ಕಂಡುಕೊಂಡಿದ್ದಾರೆ ಎನ್ನುವುದು ತಿಳಿದಿದೆ. ಈ ಸಂಸ್ಥೆ ಹೀಗೆ ಮುಂದುವರಿಸಿಕೊಂಡು ಹೋಗಬೇಕು ಎಂದರು. ಬ್ರಹ್ಮಕುಮಾರಿ ಈಶ್ವರಿ ವಿಶ್ವವಿದ್ಯಾಲಯದ ವತಿಯಿಂದ ರಕ್ಷಾಬಂಧನದ ಮೂಲಕ ತಾಲೂಕಿನ ಶಿಕ್ಷಕರಿಗೆ, ಪತ್ರಕರ್ತರಿಗೆ ಸನ್ಮಾನಿಸಿ ಗೌರವಿಸಿದರು. ವೇದಿಕೆಯಲ್ಲಿ ಸಿವಿಲ್ ಗುತ್ತಿಗೆದಾರ ಆರ್ಎಸ್ ಕಿನಿ, ಈಶ್ವರಿ ವಿಶ್ವವಿದ್ಯಾಲಯದ ಬ್ರಹ್ಮಕುಮಾರಿ ಬಿಕೆ ಉಷಾ ಉಪಸ್ಥಿತರಿದ್ದರು. ಯಾವುದೇ ಸಂದರ್ಭದಲ್ಲೂ ದಿಢೀರಾಗಿ ಯಾವುದೇ ಕಚೇರಿಗೆ ಆಗಮಿಸಿ ಪರಿಶೀಲನೆ ನಡೆಸುತ್ತೇನೆ. ಹೀಗೆ ಬಂದ ಸಂದರ್ಭದಲ್ಲಿ ಕಡತಗಳು ವಿಲೇವಾರಿ ಆಗದೆ ಬಾಕಿ ಇದ್ದಲ್ಲಿ, ಜನರ ಕೆಲಸ ಆಗಲಿಲ್ಲ ಎಂದು ದೂರು ಕೇಳಿಬಂದಲ್ಲಿ ಅಧಿಕಾರಿಗಳ ಮೇಲೆ ನಿರ್ದಾಕ್ಷಿಣ್ಯವಾಗಿ ಕ್ರಮ ಕೈಗೊಳ್ಳಲಾಗುವುದು ಎಂದು ಉಸ್ತುವಾರಿ ಸಚಿವ ಮಂಕಾಳ್ ವೈದ್ಯ ಹೇಳಿದರು. ಭಟ್ಕಳ್ ತಾಲೂಕು ಪಂಚಾಯತ್ ಸಭಾಭವನದಲ್ಲಿ ನಡೆದ ತ್ರೈಮಾಸಿಕ ಕೆಡಿಪಿ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು. ಯಾಕೆಂದ್ರೆ ನಮ್ಮ ಕಾರ್ಯಕರ್ತರು ಮುಖಂಡರು ಅಷ್ಟೇ ಅಲ್ಲ, ನಮ್ಗೆ ಹೇಳೋದು ಸಾಮಾನ್ಯ ಜನ ಬಡವನು ಬಂದು ನನ್ನ ಹತ್ರ ನೇರವಾಗಿ ನಿಮ್ ಕಂಪ್ಲೇಂಟ್ ಅಂದ್ರೆ ತಿಳ್ಕೊಳ್ಬೇಡಿ, ನಿಮ್ ಇಲಾಖೆಯಲ್ಲಿ ಇಷ್ಟು ದಿನ ಹೋಗಿದ್ದೆ, ಇಂತ ಡಾಕ್ಯುಮೆಂಟ್ಸ್ ಅನ್ನ ಕೊಟ್ಟು ಬಂದಿದೆ, ಇಲ್ಲಿವರೆಗೆ ಮಾಡಲಿಲ್ಲ ಅಂದರೆ ಕೇಳುವ ವ್ಯವಸ್ಥೆಯನ್ನು ನಾನು ಇಟ್ಕೊಂಡಿದ್ದೆ. ಬಾಕಿದವ್ರದ್ದು ಹಾಗಲ್ಲ, ಯಾರೋ ಹೇಳಿ ಯಾರೋ ಕೇಳಿ ಮಾಡಬೇಕು, ನಂದು ಹಾಗಲ್ಲ. ಕಟ್ಟ ಕಡೆ ವ್ಯಕ್ತಿ ನೇರವಾಗಿ ಬಂದು ನನ್ನನ್ನು ಸಂಪರ್ಕ ಮಾಡುವ ವ್ಯವಸ್ಥೆ ನಾನು ಮಂತ್ರಿಯಾಗಿಯೂ ಇಟ್ಕೊಂಡಿದ್ದೇನೆ. ಅವ್ರ ಜೊತೆ ಮಂತ್ರಿಯಾಗಿ ಅಲ್ಲ, ಅವ್ರ ಜೊತೆ ಒಬ್ಬ ಸಾಮಾನ್ಯ ಪ್ರಜೆಯ ಸಾಮಾನ್ಯ ಜನ ಬಂದು ನನಗೆ ನೇರವಾಗಿ. ಯಾವುದೇ ಕಾರಣಕ್ಕೂ ಭಟ್ಕಳ ಕ್ಷೇತ್ರದಲ್ಲಿ ಪವರ್ ಕಟ್ ಮಾಡುವುದು ಬೇಡ ಎಂದು ಹೆಸ್ಕಾಂ ಅಭಿಯಂತರರಿಗೆ ಸಚಿವರು ಸೂಚಿಸಿದರು. ವಿದ್ಯಾರ್ಥಿಗಳು ಮತ್ತು ಮಹಿಳೆಯರಿಗೆ ಯಾವುದೇ ರೀತಿಯ ತೊಂದರೆಯಾಗದಂತೆ ಬಸ್ಸುಗಳನ್ನು ಓಡಿಸಬೇಕು. 2017ರಲ್ಲಿ ಇದ್ದಂತೆ ಬಸ್ಸುಗಳನ್ನು ಓಡಿಸಬೇಕು. ಗ್ರಾಮಾಂತರ ಭಾಗ ಸೇರಿದಂತೆ ಮುಂಡಳ್ಳಿ ಅಳವೇಕೋಡಿಗೆ ಓಡಿಸುವ ಬಸ್ಸಿನಲ್ಲಿ ಯಾವುದೇ ವ್ಯತ್ಯಾಸ ಆಗಬಾರದು ಎಂದು ಸಚಿವರು ಡಿಪೋ ವ್ಯವಸ್ಥಾಪಕರಿಗೆ ಸೂಚಿಸಿದರು. ನಿಮ್ಮಿಂದಲೇ ಅಧಿಕಾರಿಗಳು ವರ್ಷದ ಮೊದಲೇ ವರ್ಗ ಮಾಡಿಕೊಂಡು ಹೋಗಿದ್ದಾರೆ ಎಂದು ತೋಟಗಾರಿಕಾ ಸಹಾಯಕ ನಿರ್ದೇಶಕ ಎಚ್ಎಂ ಬಿಳಗಿ ಅವರನ್ನು ತರಾಟೆಗೆ ತೆಗೆದುಕೊಂಡ ಸಚಿವರು, ಅವರು ನೀಡಿದ ಉತ್ತರದಿಂದ ತೃಪ್ತರಾಗದೆ ತೋಟಗಾರಿಕೆ ಸಹಾಯಕ ನಿರ್ದೇಶಕರನ್ನು ಸಭೆಯಿಂದ ಹೊರಕಳಿಸಿದ ಘಟನೆಗೆ ಸೋಮವಾರದ ಕೆಡಿಪಿ ಸಭೆ ಸಾಕ್ಷಿಯಾಯಿತು. ಸರ್ ನನ್ನ ಸರ್ ನಾನು ನನ್ನ ಸರ್ಕಾರ ನಾನು ಸಸ್ಪೆಂಡ್ ಆಗಿಲ್ಲ ಸರ್. ನೋಡಿ ಸರ್ ಸಸ್ಪೆಂಡ್ ಆಗಿ ನಾನು ಬಂದಿದ್ದಿಲ್ಲ ಸರ್. ನಿಮ್ಗೆ ಯಾರಲ್ಲಿ ಹಾಕಿದ್ರು? ಸರ್ಕಾರ ಹಾಕಿದ್ರು ಸರ್. ಯಾಕೆ ಹಾಕಿದ್ರು? ಅವರು ನನಗೆ ಟ್ರಾನ್ಸ್ಫರ್ ಕೊಟ್ಟರು ಬಂದಿದ್ದೆ ಸರ್ ನಾನು. ಆದ್ರೆ ನನಗೆ ಯಾವುದೇ ಬೇಕು ಎಷ್ಟು ಗಂಟೆ ಅವರು ಈ 5ವರೆಗೆ ಅವರು ಹೋಗೋದು ಇರ್ತದೆ ಸರ್. 5 ಗಂಟೆ ಗಂಟೆ ಕಳಿಸ್ತೀರಿ ನೀವು ಸರ್? ಇದೇ ತಮಗೆ ತಾವು ಅಪಪ್ರಚಾರ ಏನು ಮಾಡಿಲ್ಲ.
ನಾನು ಅಲ್ಲಿ ಬಯೋಮೆಟ್ರಿಕ್ ಸರ್ ಒಂದ್ ನಿಮಿಷ ಬಯೋಮೆಟ್ರಿಕ್ ಇದೆ ಸರ್ ಬಯೋಮೆಟ್ರಿಕ್ ನಲ್ಲಿ ಎಲ್ಲ ರೆಕಾರ್ಡ್ ಯಾರು ಎಷ್ಟು ಗಂಟೆಗೆ ಬೆಳಿಗ್ಗೆ ಬಂದಿದ್ದಾರೆ ಎಷ್ಟು ಗಂಟೆ ಹೋಗ್ತಾರಂತ ಸುಮ್ನೆ ಬಯೋಮೆಟ್ರಿಕ್ ಆದ್ಮೇಲೆ ಕೂರಿಸ್ಕೊಂಡಿದ್ರೆ ನೀವು ಆಯ್ತಾ ಸರ್ ಇಲ್ಲ ಸರ್ ಇವೆಲ್ಲ ನಿಮಗೆ ನಾನು ಏನ್ ಮಾಡ್ಬೇಕಿತ್ತಲ್ಲ ಮಾಡ್ಲಿಲ್ಲ ಅದಕ್ಕೆ ನೀವು ಮಾತಾಡಿದ್ರಿ ಮಾಡಿದ್ರೆ ಮಾಡಿದ್ರೆ ಜೈಲಲ್ಲಿ ಇರ್ತಿದ್ರಿ ಕಳೆದ 3 ವರ್ಷಗಳಿಂದ ಪಡಿತರ ಚೀಟಿ ವಿತರಿಸದೇ ಇರುವ ಬಗ್ಗೆ ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದ ಸಚಿವರು ಪಡಿತರ ಚೀಟಿಗೆ ಸಂಬಂಧಿಸಿದಂತೆ ತ್ವರಿತವಾಗಿ ಕೆಲಸ ಮಾಡಬೇಕು ಜನತೆಗೆ ತೊಂದರೆಯಾದರೆ ಸಹಿಸುವುದಿಲ್ಲ ಎಂದು ತಹಶೀಲ್ದಾರರಿಗೆ ಸೂಚಿಸಿದರು ಭಟ್ಕಳದಲ್ಲಿ ಗಾಂಜಾ ಡ್ರಗ್ಸ್ ಅಫೀಮು ಸೇವನೆ ಪ್ರಕರಣ ಹೆಚ್ಚುತ್ತಿರುವ ಬಗ್ಗೆ ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದ ಸಚಿವರು ಡಿವೈಎಸ್ಪಿ ಶ್ರೀಕಾಂತ್ ಅವರ ಬಳಿ ಈ ಬಗ್ಗೆ ಕಠಿಣ ಕ್ರಮ ಕೈಗೊಳ್ಳಬೇಕು ತಾಲೂಕಿನಲ್ಲಿ ಗಾಂಜಾ ಡ್ರಗ್ಸ್ ಪ್ರಕರಣ ಜಾಸ್ತಿಯಾಗಿರುವುದರಿಂದ ಆತಂಕಕ್ಕೆ ಕಾರಣವಾಗಿದೆ ಈ ಬಗ್ಗೆ ಆರೋಪಿಗಳನ್ನು ಬಂಧಿಸಿದರಷ್ಟೇ ಸಾಲದು ಇದರ ಹಿಂದೆ ಯಾರ ಕೈವಾಡ ಇದೆ ಇವೆಲ್ಲವೂ ಎಲ್ಲಿಂದ ಸರಬರಾಜಾಗುತ್ತದೆ ಎನ್ನುವುದರ ಬಗ್ಗೆ ಸೂಕ್ತ ತನಿಖೆ ನಡೆಸಿ ಕ್ರಮ ಕೈಗೊಳ್ಳಬೇಕೆಂದು ಸೂಚಿಸಿದರು ಸಭೆಯಲ್ಲಿ ಎಸಿ ಡಾಕ್ಟರ್ ನಯನ ಜಿಲ್ಲಾ ಹಿಂದುಳಿದ ವರ್ಗಗಳ ಇಲಾಖೆಯ ಅಧಿಕಾರಿ ಹಾಗೂ ಭಟ್ಕಳ ತಾಲೂಕಾ ಪಂಚಾಯತ್ ಆಡಳಿತಾಧಿಕಾರಿ ಸತೀಶ್ ಡಿವೈಎಸ್ಪಿ ಶ್ರೀಕಾಂತ್ ತಾಲೂಕಾ ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿ ಪ್ರಭಾಕರ್ ಚಿಕ್ಕನಮನೆ ತಹಶೀಲ್ದಾರ್ ತಿಪ್ಪೇಸ್ವಾಮಿ ಸೇರಿದಂತೆ ವಿವಿಧ ಇಲಾಖೆಯ ಅಧಿಕಾರಿಗಳು ಇದ್ದರು ಹೊನ್ನಾವರ ತಾಲೂಕಿನ ಚಿಕ್ಕನಕೋಟ್ ಸಮೀಪ ತೆರೆದ ಬಾವಿಯಲ್ಲಿ ಬಿದ್ದ ಗುಳಿಯನ್ನು ಅಗ್ನಿಶಾಮಕ ಸಿಬ್ಬಂದಿಗಳು ರಕ್ಷಣೆ ನಡೆಸಿದ್ದಾರೆ ಆಹಾರ ಹುಡುಕುತ್ತಾ ತೆರಳಿದಾಗ ಆಕಸ್ಮಿಕವಾಗಿ ತೆರೆದ ಬಾವಿಯಲ್ಲಿ ಗೂಳಿ ಬಿದ್ದು ಒದ್ದಾಡುತ್ತಿತ್ತು ಮಾಹಿತಿಯ ಮೇರೆಗೆ ಸ್ಥಳಕ್ಕಾಗಮಿಸಿದ ಅಗ್ನಿಶಾಮಕ ಇಲಾಖೆಯ ಸಿಬ್ಬಂದಿಗಳು ಸುರಕ್ಷತಾ ಸಲಕರಣೆ ಮೂಲಕ ಮೇಲಕ್ಕೆ ಎತ್ತುವ ಮೂಲಕ ಮಾನವೀಯತೆ ಮೆರೆದಿದ್ದಾರೆ ಕಾರ್ಯಾಚರಣೆಯಲ್ಲಿ ಜಯಾನಂದ್ ಎನ್ ಪಟಗಾರ್ ಹಾಗೂ ಸಿಬ್ಬಂದಿಗಳಾದ ನಾಗೇಶ್ ಪೂಜಾರಿ ಗಜಾನನ್ ನಾಯ್ಕ್ ರಮೇಶ್ ಚಿಕ್ಕಲಗಿ ವೆಂಕಟೇಶ್ ನಾಯ್ಕ್ ಲೋಕೇಶ್ ನಾಯ್ಕ್ ಮಂಜುನಾಥ್ ಪಟಗಾರ್ ದೀಪಕ್ ಅಂಕೋಲೇಕರ್ ಕಿರಣ್ ಅಗ್ಲೋಳೆ ಅಭಿಷೇಕ್ ನಾಯ್ಕ್ ಮತ್ತಿತರರು ಪಾಲ್ಗೊಂಡಿದ್ದರು ಕವಲಕ್ಕಿ ಶ್ರೀ ಭಾರತಿ ಶಾಲೆಯಲ್ಲಿ ಅದ್ದೂರಿ ಶಿಕ್ಷಕರ ದಿನಾಚರಣೆ ವಿದ್ಯಾರ್ಥಿಗಳು ಗುರು ಹಿರಿಯರಿಗೆ ಗೌರವವನ್ನು ನೀಡಬೇಕು ಡಾಕ್ಟರ್ ಎಸ್ ರಾಧಾಕೃಷ್ಣನ್ ರವರ ಆದರ್ಶವನ್ನು ಪಾಲಿಸಬೇಕು ಸತ್ಯವನ್ನು ನುಡಿಯಿರಿ ಧರ್ಮದಂತೆ ನಡೆಯಿರಿ ನಿರಂತರವಾಗಿ ಅಧ್ಯಯನಶೀಲರಾಗಿರಿ ಎಂದು ಆಡಳಿತಾಧಿಕಾರಿ ಎಂಎಸ್ ಹೆಗಡೆ ಗುಣವಂತೆಯವರು ನುಡಿದರು ಅವರು ಹೊನ್ನಾವರ ತಾಲೂಕಿನ ಕವಲಕ್ಕಿಯ ಶ್ರೀ ಭಾರತಿ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ಜರುಗಿದ ಶಿಕ್ಷಕರ ದಿನಾಚರಣೆ ಹಾಗೂ ಸನ್ಮಾನ ಸಮಾರಂಭವನ್ನು ಉದ್ಘಾಟಿಸಿ ಮಾತನಾಡಿದರು ಸಭೆಯ ಅಧ್ಯಕ್ಷತೆಯನ್ನು ವಹಿಸಿದ್ದ ಮುಖ್ಯ ಶಿಕ್ಷಕಿ ಶ್ರೀಮತಿ ವೈಲೆಟ್ ಫರ್ನಾಂಡಿಸ್ ರವರು ವಹಿಸಿಕೊಂಡು ವಿದ್ಯೆ ಕಲಿಸಿದ ಗುರುಗಳನ್ನು ಎಂದೂ ಮರೆಯದಿರಿ ಎಂದು ಕರೆ ನೀಡಿದರು ಹಿರಿಯ ಶಿಕ್ಷಕಿ ಶ್ರೀಮತಿ ರೇಷ್ಮಾ ಜೋಗಳೇಕರ್ ಅವರನ್ನು ಸನ್ಮಾನಿಸಲಾಯಿತು ಶ್ರೀಮತಿ ದಿವ್ಯಾ ಡಿಸೋಜಾ ಅವರು ಅತಿಥಿಗಳಾಗಿ ಆಗಮಿಸಿದ್ದರು ಶಿಕ್ಷಕ ದಿನಾಚರಣೆ ನಿಮಿತ್ತ ಶಿಕ್ಷಕ ಶಿಕ್ಷಕಿಯರಿಗಾಗಿ ವಿವಿಧ ಸ್ಪರ್ಧೆಗಳನ್ನು ಏರ್ಪಡಿಸಲಾಗಿತ್ತು ಕುಮಾರಿ ವಿಂದ್ಯಾ ಹೆಗಡೆ ಸ್ವಾಗತಿಸಿದರು ಸಂಚನಾಗೌಡ ವಂದಿಸಿದರು ಜೋಸ್ಲಿನ್ ಫರ್ನಾಂಡಿಸ್ ಕಾರ್ಯಕ್ರಮ ನಿರ್ವಹಿಸಿದರು ಇಲ್ಲಿಗೆ ಭಾವನಾ ವಾರ್ತೆ ಮುಕ್ತಾಯವಾಯಿತು ಮತ್ತೆ ಭಾವನಾ ವಾರ್ತೆಯೊಂದಿಗೆ ಭೇಟಿಯಾಗೋಣ ಅಲ್ಲಿಯವರೆಗೂ ನಮಸ್ಕಾರ ನಿರಂತರ ರಂಜನೆ ನಿಮ್ಮೂರಿನ ಸುದ್ದಿ ಮನೆ ನೋಡ್ತಾ ಇರಿ ಭಾವನಾ ಟಿವಿ ಇದು ನಿಮ್ಮ ವಾಹಿನಿ